ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾವಂಥ ರೆಸಿಪಿ ಒಂದು ಇನ್ಸ್ಟೆಂಟಾಗಿ ಸಾಫ್ಟ್ ಆಗಿರುವಂಥ ವಡೆ ಮಾಡೋದು ತೋರಿಸ್ಕೊಡ್ತೀನಿ. ಈ ವಡೆ ಮಾಡೋದಕ್ಕೆ ಯಾವುದೇ ರೀತಿ ನೀವು ಬೇಳೆ ನೆನೆ ಹಾಕಿ ರುಬ್ಬೋ ಅವಶ್ಯಕತೆಯೇ ಇಲ್ಲ. ಈಸಿಯಾಗಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಕೋಬೋದು. ಇದನ್ನು ತಿನ್ನೋದಕ್ಕಂತಲೇ ತುಂಬ ಜನ ಹೊರಗಡೆ ಹೋಗಿ ಸಹ ತಿಂತಾಯಿದ್ದಾರೆ, ಅದು ಇವಾಗ ಹೊರಗಡೆ ಹೋಗೋಕ್ಕಾಗಲ್ವಲ್ಲ, ಹಾಗಾಗಿ ಮನೇಲಿ ಮಾಡ್ಕೊಬೋದು. ಇದಕ್ಕೆ 1 ಕಪ್ ಆಗೋಷ್ಟು ಅಕ್ಕಿ ಇಟ್ಟು 1 ಕಪ್ ಆಗೋಷ್ಟು ಮೊಸರು ತಗೊಂಡಿದ್ದೀನಿ. ಮತ್ತು ಇಲ್ಲಿ 1 ಟೀಸ್ಪೂನ್ ಆಗೋಷ್ಟು ಶುಂಠಿನ ಚಿಕ್ಕ ಚಿಕ್ಕದ ಕಟ್ ಮಾಡಿರೋದು, ಒಂದು ದೊಡ್ಡ ಸೈಜ್ ಹಸಿಮೆಣಸಿನ್ಕಾಯಿನ ಕಟ್ ಮಾಡಿದ್ದೀನಿ, ಮತ್ತು ಒಂದು ಚಿಕ್ಕ ಸೈಜ್ ಆಗೋಷ್ಟು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸುಮಾರು 2 ಟೇಬಲ್ ಸ್ಪೂನು, ಮತ್ತು ಸ್ವಲ್ಪ ಕೊತ್ತಂಬರಿ, ಮತ್ತು ಹಿಂಗೆ 1/4 ಟೀಸ್ಪೂನು, ಒಂದು 10 ಮೆಣಸುಕಾಳನ್ನ ಈ ಥರ ಕುಟ್ಟಿಟ್ಕೊಂಡಿದ್ದೀನಿ, ಒಂದು 1/4 ಟೀಸ್ಪೂನ್ ಆಗೋಷ್ಟು ಜೀರಿಗೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮಾಡೋದಕ್ಕೆಣ್ಣೆ. ಈಗ ಯಾವ ರೀತಿ ಅಂತ ನೋಡೋಣ. ನೋಡಿ, ಇದು ಮಾಡೋದಕ್ಕೆ ಎಲ್ಲ ಒಂದೇ ಥರ ಅಳತೆ ತಗೋಬೇಕು. ಸೊ ನೀವು ಸ್ಯಾಂಪಲ್ಗೆ ಫಸ್ಟ್ ಟೈಮ್ ಟ್ರೈ ಮಾಡೋದಾದರೆ ಯಾವುದಾದ್ರು ಒಂದು ಚಿಕ್ಕ ಲೋಟ ಅಥವಾ ಬಟ್ಲು ಅಳತೆ ತಗೋಬೋದು. ನಾನು ಅದೇ ರೀತಿಯೇ ಇಲ್ಲಿ ಜಾಮೂನ್ದು ಬಟ್ಲು ಬರುತ್ತಲ್ಲ ಗಾಜಿಂದು, ಅದರಲ್ಲಿ ತಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟಿಗೆ 1 ಕಪ್ ಮೊಸರು, 1 ಕಪ್ ನೀರು ಸಮ ಪ್ರಮಾಣವಾಗಿ ಹಾಕಬೇಕು. ನೆನಪಿರಲಿ, 1 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ನೀರು, 1 ಕಪ್ ಆಗೋಷ್ಟು ಮೊಸರು ಹಾಕಬೇಕು. ಆದರೆ ಇದಕ್ಕೆ ಮೊಸರು ಹಾಕಿದ್ರೇ ಟೇಸ್ಟ್ ಬರೋದು. ಕೆಲವರು ನೀವು ಕೇಳ್ತಿರೋ ಮೊಸರು ನಾವು ತಿನ್ನಲ್ಲ ಅಂತ. ಸೊ ಮೊಸರು ಹಾಕಿದ್ರೇ ನಿಮ್ಗೆ ಆ ಸಾಫ್ಟ್ನೆಸ್ಸು, ಕ್ರಿಸ್ಪಿನೆಸ್ಸು, ಟೇಸ್ಟ್ ಎಲ್ಲ ಸಿಗೋದು. ಅದಕ್ಕೋಸ್ಕರನೇ ಈಗ ಇದಕ್ಕೆ ಉಪ್ಪು, ಜೀರಿಗೆ ಅದೆಲ್ಲ ಹಾಕೊತಿದ್ದೀನಿ, ಮತ್ತು ಮೆಣಸು, ಮತ್ತು ಹಿಂಗು. ಹಿಂಗು ಕೆಲವರು ಇಷ್ಟಪಡಲ್ಲ ಅಂಥವ್ರು ಸ್ಕಿಪ್ ಮಾಡ್ಕೋಬೋದು. ಆದರೆ ಹಿಂಗು ತಿನ್ನೋದ್ರಿಂದ ತುಂಬಾ ಜೀರ್ಣಶಕ್ತಿಗೆ ಒಳ್ಳೆಯದು, ಯಾಕಂದರೆ ಜೀರ್ಣ ಚೆನ್ನಾಗಾಗುತ್ತೆ, ಯಾವುದೇ ರೀತಿ ಗ್ಯಾಸ್ಟಿಕ್ ಪ್ರಾಬ್ಲಮ್ ಆಗೋಲ್ಲ. ಅದರಲ್ಲೂ ಶುಂಠಿನೂ ಅಷ್ಟೇ, ಚೆನ್ನಾಗಿ ತಿನ್ನೋದ್ರಿಂದ, ಶುಂಠಿ ತಿನ್ನೋದ್ರಿಂದನೂ ಗ್ಯಾಸ್ಟಿಕ್ ಪ್ರಾಬ್ಲಮ್ ಆಗೋಲ್ಲ. ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೊತ ಇದ್ದೀನಿ. ಇದಕ್ಕೆ ಖಾರ ಬಂದ್ಬಿಟ್ಟು ಮೇನ್ ಹಸಿಮೆಣಸಿನ್ಕಾಯಿ, ಮೆಣಸು. ಸೊ ಇವಾಗ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿದ್ದೀನಲ್ವಾ, ಇವಾಗ ಒಂದು ಸ್ಟವ್ ಮೇಲೆ ಫ್ರೈ ಪ್ಯಾನ್ ಇಟ್ಕೊಂಡು ಆ ಮಿಕ್ಸ್ ಮಾಡಿರೋ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ನೀವು ಹಾಕೋವಾಗ ಯಾವುದೇ ರೀತಿ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳೋದು, ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದು ಮಾಡೋಕ್ಕೆ ಹೋಗಬೇಡಿ. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕಂದ್ರೆ, ಇವಾಗ ನಾರ್ಮಲ್ ನೀವು ಮುದ್ದೆ ಮಾಡ್ತಿರಲ್ಲ ಅದೇ ಥರ ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು, ಗಂಟಾಗದೇ ಇರೋಂಗೆ. ಮತ್ತು ಅದು ಟ್ರಾನ್ಸ್ಪರೆಂಟ್ ಆಗುತ್ತೆ, ಅಂದರೆ ಇವಾಗ ಈ ಥರ ಇರೋ ಕಲರು ಇನ್ನೊಂದು ಸ್ವಲ್ಪ ಬೆಳ್ಳಗೆ ಚೇಂಜ್ ಆಗುತ್ತೆ, ಅಂದರೆ ಬೆಂದಾಗ ಯಾವ ರೀತಿ ಆಗುತ್ತೆ ಅಕ್ಕಿ ಹಿಟ್ಟು ಕಲರು ಆ ಥರ ಆಗುತ್ತೆ. ಅಲ್ಲಿಗಂಟ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ, ನೆನಪಿರಲಿ ಮೀಡಿಯಂ ಫ್ಲೇಮ್ಗಿಂತ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ನಾವು ಮಿಕ್ಸ್ ಮಾಡ್ತಾ ಇದ್ದರೆ ಅದೆಲ್ಲ ಒಂದು ಕಡೆ ಮುದ್ದೆ ಥರ ಒಂದು ಗಂಟಾಗುತ್ತೆ, ಅಲ್ಲಿವರೆಗೂ ನೀವು ಮಿಕ್ಸ್ ಮಾಡ್ತಾನೇ ಇರಬೇಕು. ಸೊ ಸ್ಟವ್ ಮಾತ್ರ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಸಿಮ್ಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಸೊ ಇದು ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಈ ಥರ ಗಂಟು ಗಂಟಾಗಿ ಎಲ್ಲ ಒಂದು ಕಡೆ ಕೂಡಿದೆಲ್ವ, ಈ ಥರ ಕೂಡಬೇಕು. ಆವಾಗ ಇದಕ್ಕೆ ಕೊತ್ತಂಬರಿ, ಈರುಳ್ಳಿ ಹಾಕೊತ ಇದ್ದೀನಿ. ಸೊ ಕೊತ್ತಂಬರಿ, ಈರುಳ್ಳಿ ಫಸ್ಟೇ ಹಾಕೋಬೋದು, ಆದರೆ ಚೆನ್ನಾಗಿರೋದಿಲ್ಲ, ಅದು ಲಾಸ್ಟಲ್ಲಿ ಹಾಕಿದ್ರೆ ಆ ಫ್ಲೇವರ್ ಹಾಗೇ ಇರುತ್ತೆ ಅನ್ನೋದಕ್ಕೋಸ್ಕರ ಹಾಕೊತ ಇರೋದು. ಇವಾಗ ಚೆನ್ನಾಗಿ ಬೆಂದಿದೆ ಇದು, ನೋಡ್ತಾರ್ಬೋದು. ಸೊ ಹಿಟ್ಟೆಲ್ಲ ಒಂದೇ ಸಮ ನಾವು ಚಪಾತಿ ಹಿಟ್ಟು ಯಾವ ರೀತಿ ಕಲಸಿರ್ತೀರೋ ಆ ಥರ ಸಾಫ್ಟಾಗಿ ಬಂದಿರುತ್ತೆ. ಇವಾಗ ಬೆಂದಿರೋದು ಕಲರ್ ಸಹ ಚೇಂಜ್ ಆಗಿರುತ್ತೆ. ಸೊ ಇವಾಗ ಇದನ್ನು ಒಂದು ಬೌಲ್ಗೆ ಹಾಕೊತೀನಿ. ಇದು ಬಿಸಿ ಇರುತ್ತೆ, ಹಂಗಾಗಿ ಒಂದು 2 ನಿಮಿಷ ಬಿಡ್ತೀನಿ. ಉಗುರು ಬೆಚ್ಚಿರಬೇಕಂದ್ರೆ ತೀರಾ ತಣ್ಣಗಾಗಬಾರ್ದು, ಸ್ವಲ್ಪ ಬಿಸಿ ಇರಬೇಕು, ಅಂದರೆ ನಮ್ಮ ಕೈ ಟಚ್ ಆಗೋ ಥರ ಬಿಸಿ ಇದ್ದರೆ ಸಾಕು. ಇವಾಗ ಇದನ್ನು ಉಂಡೆ ಕಟ್ಟೋಕ್ಕೋಸ್ಕರ 2 ಕೈಗೆ ಎಣ್ಣೆ ಹಚ್ಕೊತೀನಿ. ಇದು ಒಂದೊಂದು ಉಂಡೆ ಮಾಡೋವಾಗ ನೀವು ಕೈಗೆ ಎಣ್ಣೆ ಹಚ್ಕೋಬೇಕು, ಯಾಕಂದರೆ ಇದು ಕೈಗೆ ಅಂಟ್ಕೊಬಿಡುತ್ತೆ ಅಕ್ಕಿ ಹಿಟ್ಟಲ್ವಾ, ಹಂಗಾಗಿ ಇದು ಕೈಗೆ ಅಂಟ್ಕೊಬಿಡುತ್ತೆ. ಅದಕ್ಕೋಸ್ಕರನೇ ಇವಾಗ ಈ ಥರ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡ್ಕೊಳ್ಳಿ. ಆದಷ್ಟು ನೀವು ವಡೆಗೆ ತೊಗೊತಿರಲ್ಲ ಇಟ್ಟು ಅಷ್ಟು ತೊಗೊಂಡ್ರೆ ಸಾಕು. ನಾರ್ಮಲ್ ಉದ್ದಿನ ವಡೆನ ಯಾವ ರೀತಿ ಮಾಡ್ತಿರೋ ಅದೇ ರೀತಿಯೇ ಟೇಸ್ಟ್ ಸಿಗುತ್ತೆ, ಆದರೆ ಉದ್ದಿನ ವಡೆ ನೆನೆಯಾಕಿ ರುಬ್ಬೋ ಅವಶ್ಯಕತೆ ಏನಿಲ್ಲ. ಸೊ ಜಸ್ಟ್ 1 ಕಪ್ ಅಕ್ಕಿ ಇಟ್ಟಿದ್ರೆ ಸಾಕು, ಮನೇಲಿ 4 ಜನ ಇಲ್ಲ 5 ಜನ ಇರೋರ್ಗಾಗೋಷ್ಟು ಒಂದು ರೆಸಿಪಿ ಆಗುತ್ತೆ ಇದು. ಧಾರಾಳುಗೆ ಒಬ್ಬೊಬ್ರಿಗೂ 4 4 ಸಿಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇದನ್ನು ಎಣ್ಣೆ ಕಾಯಕ್ಕಿಟ್ಕೊಂಡಿದ್ದೆ, ಇವಾಗ ಎಣ್ಣೆಯಲ್ಲಿ ಹಾಕೊತಾ ಇದ್ದೀನಿ. ಒಂದೊಂದಕ್ಕೂ ನೀವು ಎಣ್ಣೆ ಕೈಗೆ ಹಚ್ಕೊಂಡು ಉಂಡೆ ಮಾಡಿ ಈ ಥರ ಮಧ್ಯದಲ್ಲಿ ಹೋಲ್ಸ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಹೋಲ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅದು ಸುತ್ತಲೂ ಬೇಯುತ್ತೆ, ಮಧ್ಯದಲ್ಲೂ ಬೇಯುತ್ತೆ. ಅದಕ್ಕೋಸ್ಕರನೇ ಸೊ ನೀವು ಆ ಥರ ಮಾಡೋಕ್ಕೆ ಬಂದಿಲ್ಲ ಅಂದರೆ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಸಹ ನೀವು ಬೋಂಡ ಥರ ಮಾಡ್ಕೊಬೋದು, ಅದೇ ಈ ಥರ ಮಾಡಿದ್ರೆ ಚೆನ್ನಾಗಿ ಬೇಯುತ್ತೆ. ಅದಕ್ಕೋಸ್ಕರನೇ ಇದನ್ನು ಏನಿಲ್ಲ ಅಂದ್ರೂ ಒಂದು 5 ರಿಂದ 6 ನಿಮಿಷ ಬೇಯಿಸ್ಕೊಳ್ಳಿ. ಸೊ ಈ ಥರ ಕಲರ್ ಬರಬೇಕು, ಇವಾಗ ನೋಡ್ತಾ ಇರ್ಬೋದು ಇದು ಬೆಂದಿದೆ. ಸೊ ಇದನ್ನು ಅಷ್ಟೇ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು 5 ರಿಂದ 6 ನಿಮಿಷ. ಉಳಿದಿರೋದು ಇದೇ ರೀತಿ ಮಾಡ್ಕೊತೀನಿ. ಇದು ಬೆಂದಿದೆ ಇಲ್ಲ ಅಂತ ನಿಮ್ಗೆ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಸೊ ನೋಡೋದಕ್ಕೆ ಎಷ್ಟು ಕ್ರಿಸ್ಪಿಯಾಗಿದೆ, ಒಳಗಡೆನೂ ಅಷ್ಟೇ ಸಾಫ್ಟಾಗಿ ಸೂಪರಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ. ನಮ್ಮನೇಲಂತೂ ಮಾಡಿದ ತಕ್ಷಣವೇ ಖಾಲಿ ಆಯಿತು. ಸೊ ನೀವು ಟ್ರೈ ಮಾಡಿ ನೋಡಿ, ಅವಾಗ ನಿಮಗೂ ಗೊತ್ತಾಗುತ್ತೆ ಯಾವ ರೀತಿ ಟೇಸ್ಟ್ ಅಂತ. ಖಂಡಿತ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ, ನೀವು ಟ್ರೈ ಮಾಡಿ ಯಾವ ರೀತಿ ಬಂತಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.